ಏನಾದರೂ ತೊಂದರೆ ನೋಡು, ಒಂದು ಹೇಳಿನ ಗುಟ್ಟಿನ ವಿಚಾರವನ್ನು ತಿಳಿದುಕೊಂಡು ಈ ರೀತಿ ಮನೆಯವರಿಗೆ ಬಂದು ಕಾಡುವುದು ತಪ್ಪಲ್ಲೇ? ಸುಮ್ಮನೆ ಕರೆತಿ ಕಂಗಮ್ಮನಾಗೆ ಯಾಕೆ ಒಡಗುತ್ತೀಯ? ಪಾರ್ಕಲ್ಲಿಲ್ಲ ವಾರ್ತೆ ಮುದ್ದಾಡಬೇಕಾದರೆ ತಪ್ಪು ಅಂತ ಗೊತ್ತಾಗಿಲ್ಲವೇನು? ಆ ತಪ್ಪು ನನಗೆ ಗೊತ್ತಾದ ಮೇಲೆ ನನ್ನಂತ ಕಿರಾತಕನಿಂದ ತೊಂದರೆ ತಪ್ಪಿದ್ದಲ್ಲಂದು ತಿಳಿದು ಮನಸ್ಸಿಲ್ಲದಿದ್ದರ ದೇಹ ಒಪ್ಪಿಸಲು ತಯಾರಾಗಿದೆಯಲ್ಲ, ಅದು ತಪ್ಪಲ್ಲವೇನು? ನೋಡು, ನಾನು ತಪ್ಪು ಮಾಡಿದ್ದೇನೆ ನಿಜ, ಹಾಗಂತ ಈ ರೀತಿ ಮನೆಯವರೆಗೂ ಬಂದು ಕಾಡುವುದು ಸರಿಯಲ್ಲ, ನನ್ನ ಪರದೆ ತೆಗೆಯುವುದು ಸರಿಯಲ್ಲ. ಪ್ಲೀಸ್, ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನಿನ್ನ ಹೊರಟು ಹೋಗು. ಕೀರ್ಚಾಡಬೇಡ, ನಾನು ಬಂದಿರುವುದು ನಿನ್ನ ಜೊತೆಗೆ ಚಕ್ಕಂದಾಡಲಕ್ಕೆ ಅಲ್ಲ, ನನಗೆ ಕೆಲವು ಮಾಹಿತಿ ಬೇಕು. ರೈತ ಮುಖಂಡರ ಜನರನ್ನು ನಿಮ್ಮವರದೆಲ್ಲೋ ಬಚ್ಚಿಟ್ಟಿದ್ದಾರೆ, ಅದು ಎಲ್ಲಿ ಅಂತ ನನಗ ಗೊತ್ತಾಗಬೇಕು. ಗೊತ್ತು, ನಿನಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ನಿನ್ನ ಪ್ರಿಯಕರ ದಿಗ್ವಿಜಯನ ಕೈವಾಡವಿದೆ ಅಂದಲ್ಲಿ ನಿನಗೆ ಗೊತ್ತಿರುವುದು. ಈಗ ಹೇಳ್ತೀಯೋ ಇಲ್ಲ ಸಾಯ್ತೀಯೋ? ಬೇಡ, ಹೇಳ್ತೇನೆ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನೋಡು ದಿಗ್ವಿಜಯ್, ಅವ್ರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ, ಆದ್ರ ತೋಟದ ಮನೆಯಲ್ಲಿ ಪಾರ್ಟಿ ಇದೆ, ಎಲ್ಲರೂ ನಾವೆಲ್ಲ ಇಲ್ಲೇ ಇದ್ದೆಂದು ಈಗ ತಾನೇ ಅವರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ರಾಜನನ್ನು ಸಹ ಅಲ್ಲೇ ಇಡ್ಬೋದಲ್ಲವೇ? ವೆರಿ ಗುಡ್, ಇಷ್ಟು ಹೇಳಿದಲ್ಲ ಸಾಕು ಬಿಡು. ಮತ್ತೆ ಈಗಲಾದ್ರೂ ನನ್ನನ್ನು ಹೋಗಬೇಕಂತೀಯ? ನಾನು ಹೋಗಬೇಕಂದರೆ ನೀನು ಹಾಡಬೇಕು, ನಾನು ಕುಣಿಯಬೇಕು, ಏನಂತೀಯ? ಸರಿ ಬಿಡು, ಯಾರಾದರೂ ಬರುವ ತನಕ ನಾನು ಇಲ್ಲೇ ಇರುತ್ತೇನೆ. ಬೇಡ, ನಾನು ಹಾಡುತ್ತೇನೆ. ಹಾಡುವಂತೆ